ಲಕ್ಷ್ಮಣ ಸಂಗಪ್ಪ ಸವದಿ ಕೆ ಜೆ ಟಿ ಪಾಟೀಲ್ ಮಹೇಂದ್ರ ಕಲ್ಲಪ್ಪ ಬರಮಗೌಡ ಕಾವ್ಗೆ ಈಗ ತಾವಿದರಲ್ಲಿ ಒಂದು ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಕಬ್ಬುಗಳನ್ನು ಮಾರಾಟ ಮಾಡೋ ಸಂದರ್ಭದಲ್ಲಿ ರೈತರಿಗೆ ತೂಕದಲ್ಲಿ ವ್ಯತ್ಯಾಸ ಹಾಗೂ ಮೋಸ ಮಾಡುತ್ತಿರುವ ಬಗ್ಗೆ ಪ್ರಸ್ತಾಪಿಸಲು ಸೂಚನೆ ಯಾರಿಂದ ಮೋಸ ಆಗ್ತದೆ ತಾವು ಮತ್ತು ಎಷ್ಟು ಓನರ್ ಫ್ಯಾಕ್ಟ್ರಿ ಇದು ಎಷ್ಟು ಫ್ಯಾಕ್ಟ್ರಿ ಇದೆ ಏನು ಏನು ಸರಿಪಡಿಸ್ಬೋದು ಅದನ್ನೇ ಹೇಳ್ತೇನೆ ಓಕೆ ಸ್ವಲ್ಪ ನೀವು ಸಮಾಧಾನಲೇ ಕೂತ್ ಕೇಳಿದರೆ ನಿಮಗೆ ಮನವರಿಕೆ ಆಗುವಂಗೆ ಹೇಳ್ತೀನಿ ಎಸ್ ನಿಮಗೂ ಮನವರಿಕೆ ಮಾಡ್ತೀನಿ ಮತ್ತು ಸಕ್ಕರೆ ಮಂತ್ರಿಗಳಿಗೂ ಮಾಡ್ತೀನಿ ನೀವು ಮಧ್ಯದಲ್ಲಿ ಮಧ್ಯದಲ್ಲಿ ಸ್ವಲ್ಪ ನೀವು ಆಟ ಬರೋದು ದಯವಿಟ್ಟು ಮಾಡಬಾರ್ದು ಅಂತ ಮಣ್ಣೆ ಅಧ್ಯಕ್ಷರೇ ಬಹುತೇಕ ಈ ದೇಶದಲ್ಲಿ ಕಬ್ಬು ಬೆಳೀತಕ್ಕಂಥ ಪ್ರದೇಶ ಕರ್ನಾಟಕ ಮೂರನೇ ಸ್ಥಾನದಲ್ಲಿ ಬರುತ್ತೆ ಮೊದಲನೇ ಸ್ಥಾನ ಉತ್ತರ ಪ್ರದೇಶ ಎರಡನೇ ಸ್ಥಾನ ಮಹಾರಾಷ್ಟ್ರ ಮೂರನೇ ಸ್ಥಾನ ಕರ್ನಾಟಕ ಅದರಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳಿತಕ್ಕಂಥ ಪ್ರದೇಶ ಕಿತ್ತೂರು ಕರ್ನಾಟಕ ಬಿಜಾಪುರ ಬಾಗಲಕೋಟೆ ಬೆಳಗಾಮು ಪಾರ್ಟ್ ಆಫ್ ಬೀದರ್ ಬರುತ್ತೆ ಇಲ್ಲಿ ಅನೇಕ ಸಕ್ಕರೆ ಕಾರ್ಖಾನೆಗಳು ಪ್ರೈವೇಟ್ ಲಿಮಿಟೆಡ್ ಸಕ್ಕರೆ ಕಾರ್ಖಾನೆ ಇದೆ ಪಬ್ಲಿಕ್ ಲಿಮಿಟೆಡ್ ಕಂಪನಿನೂ ಇದೆ ಕೋಆಪರೇಟಿವ್ನೂ ಇದೆ ಮೂರು ಹಂತದ ಸಕ್ಕರೆ ಕಾರ್ಖಾನೆಗಳು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಬಹುತೇಕ ಕಡೆ ಕಾರ್ಖಾನೆ ಮಾಲೀಕರು ರೈತರನ್ನ ಸಾಗಾಣಿಕೆಗಾರನ ಕಟಾವುದಾರರನ್ನ ಮತ್ತು ಸರ್ಕಾರವನ್ನು ಮೋಸ ಮಾಡ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಮಗೆ ಇತ್ತೀಚಿನ ದಿನಮಾನದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಧ್ಯಕ್ಷರೇ ನಮ್ಮ ಕಡೆ ಈ ಟ್ರ್ಯಾಕ್ಟರ್ ಮುಖಾಂತರ ಕಬ್ಬನ್ನ ಸರಬರಾಜು ಮಾಡ್ತಾರೆ ಟ್ಯಾಕ್ಟರ್ಗಳು ಬಾಡಿಗೆ ಮುಖಾಂತರ ಕಟಾವದಾರರು ಬೇರೆ ಜಿಲ್ಲೆ ಮತ್ತು ಬೇರೆ ರಾಜ್ಯದಿಂದ ನಮ್ಮ ಭಾಗಕ್ಕೆ ಕಟಾವು ಮಾಡಲಿಕ್ಕೆ ಕುಟುಂಬ ಸಹಿತ ಬರ್ತಾರೆ ನಮ್ಮ ಕಡೆ ಎಲ್ಲ ಗಬಾಳಗೆ ಕರಿತೀವಿ ಅವಕ್ಕೆ ಕುಟುಂಬ ಸಹಿತ ಗಂಡ ಹೆಂತಿ ಇಬ್ರು ಬರ್ತಾರೆ ಇಲ್ಲಿ ಒಂದು ಟ್ರ್ಯಾಕ್ಟರ್ದಲ್ಲಿ ಇಪ್ಪತ್ತು ಟನ್ನು ಇಪ್ಪತ್ತೈದು ಟನ್ನು ಮೂವತ್ತು ಟನ್ನು ಒಂದೊಂದು ಸರಿ ನಲವತ್ತು ಟನ್ಗಳನ್ನು ಭಾರವಾಗಿರ್ತಕ್ಕಂಥ ಕಬ್ಬನ್ನು ಹೇರ್ಕೊಂಡು ಸಾಗಾಣಿಕೆ ಮಾಡ್ತಕ್ಕಂಥದ್ದು ನಾವು ಪ್ರತಿನಿತ್ಯ ನೋಡ್ತೀವಿ ಎಲ್ಲ ಕಾರ್ಖಾನೆಯವರು ಅಂತ ಹೇಳಲ್ಲ ಕೆಲವೊಂದು ಕಾರ್ಖಾನೆ ಮಾಲೀಕರು ಕೂಡ ಅತ್ಯಂತ ಪ್ರಾಮಾಣಿಕವಾಗಿಯೂ ಇದ್ದಾರೆ ಎಲ್ಲರೂ ನಾನು ಮೋಸಗಾರರು ವಂಚಕರು ಡಕಾಯಿತರು ದರೋಡೆಕೋರರು ಅಂತ ಹೇಳಿ ಎಲ್ರಿಗೂ ಸಂಬೋಧನೆ ಮಾಡಲಿಕ್ಕೆ ಹೋಗಲ್ಲ ಕೆಲವೊಂದು ಜನ ಪ್ರಾಮಾಣಿಕ ಸಕ್ಕರೆ ಕಾರ್ಖಾನೆಗಳಿಟ್ಕೊಂಡು ನ್ಯಾಯಸಮ್ಮತವಾಗಿ ರೈತರಿಗೆ ಸಾಗಾಣಿಕೆದಾರರಿಗೆ ಕಟಾವದಾರರಿಗೆ ನ್ಯಾಯಯುತವಾಗಿರ್ತಕ್ಕಂಥ ಹಣ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅಧ್ಯಕ್ಷರೇ ನಾನು ಕಳೆದ ಬೆಳಗಾವದಲ್ಲಿ ನಡೀತಕ್ಕಂಥ ವಿಧಾನಸಭೆ ಅಧಿವೇಶನದಲ್ಲಿ ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡಿದ್ದೆ ರಜಣ ಒಂದು ವಿಷಯ ದಯವಿಟ್ಟು ಆ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಮೂರನೇ ದಿವಸಕ್ಕೆ ಸುಮಾರು ಇಪ್ಪತ್ತೊಂದು ಕಾರ್ಖಾನೆಗಳ ಮೇಲೆ ಏಕಕಾಲಕ್ಕೆ ದಾಳಿ ಆಗುತ್ತೆ ಏಕಕಾಲಕ್ಕೆ ದಾಳಿ ಆಗಿ ವರದಿ ಬರುತ್ತೆ ಸರ್ಕಾರಕ್ಕೆ ಯಾವ ಕಾರ್ಖಾನೆಯಲ್ಲಿಯೂ ಕೂಡ ಮೋಸ ಆಗಿಲ್ಲ ಎಲ್ಲರೂ ಕೂಡ ಸತ್ಯ ಹರಿಶ್ಚಂದ್ರ ರಾಜನ ಮನೆಯಲ್ಲಿ ಬಾಡಿಗೆ ಇರ್ತಕ್ಕಂಥವ್ರು ಅಂತೇಳಿ ಮೇಲ್ನೋಟಕ್ಕೆ ಹೇಳಿಬಿಡ್ತಾರೆ ಅಧ್ಯಕ್ಷರೇ ಭಾಳ ನೋವಿನಿಂದ ಒಂದು ಮಾತನ್ನು ಹೇಳ್ತೀನಿ ಪಾಪ ಮುಗ್ಧ ರೈತ ಒಂದು ಎಕರೆಗೆ ನಲವತ್ತು ಟನ್ನು ಐವತ್ತು ಟನ್ನು ಅರವತ್ತು ಟನ್ನು ಒಂದೊಂದು ಕಡೆ ಎಂಬತ್ತು ಟನ್ನು ಬೆಳೀತಕ್ಕಂಥದ್ದು ಆ ಕಬ್ಬು ಬೆಳೀತಕ್ಕಂಥ ರೈತನ ಬಾಳು ಇವತ್ತಿಗೂ ಕೂಡ ಸುಧಾರಣೆ ಆಗಿಲ್ಲ ಕೇಂದ್ರ ಸರ್ಕಾರ ಎಮ್ ಎಸ್ ಪಿ ಡಿಕ್ಲೇರ್ ಮಾಡಿದೆ ರಿಕ್ವರಿ ಮೇಲೆ ಅವ್ರಿಗೆ ದರ ಕೊಡಬೇಕು ಅಂತ ಆದರೆ ಕಾರ್ಖಾನೆ ಮಾಲೀಕರು ಒಂದು ಟ್ರ್ಯಾಕ್ಟರ್ ಬಂದಂಥ ಸಂದರ್ಭದಲ್ಲಿ ಒಂದು ಟ್ರಿಪ್ ಬಂದಾಗ ಒಂದೂವರೆ ಟನ್ನು ಎರಡೂವರೆ ಟನ್ನು ತೂಕದಲ್ಲಿ ಮೋಸ ಮಾಡ್ತಾರೆ ಅಲ್ಲಿ ಮೋಸ ಯಾರಿಗಾಯಿತು ಕಬ್ಬು ಬೆಳೆಗಾರನಿಗೆ ಸಾಗಾಣಿಕೆದಾರನಿಗೆ ಕಟಾವ್ದಾರಣಿ ಅಧ್ಯಕ್ಷರ ಒಂದು ನಾನು ನೋಡಿರ್ತಕ್ಕಂಥ ಒಂದು ದೃಶ್ಯವನ್ನು ನಿಮಗೆ ಹೇಳಿದರೆ ಎಂಥ ಕಟುಕನ ಮನುಷ್ಯನಲ್ಲಿಯೂ ಕೂಡ ವ್ಯತ್ಯೆ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಮಹಾರಾಷ್ಟ್ರದಿಂದ ಇಬ್ಬರು ಗಂಡ ಎಂತೆ ಬರ್ತಾರೆ ಕಟಾವು ಮಾಡಲಿಕ್ಕೆ ಎಲ್ಲ ಕಾರ್ಖಾನೆಯವರು ಈ ಕಟಾವ್ದಾರರಿಗೆ ಒಂದು ವರ್ಷಕ್ಕೆ ಒಂದು ಸೀಸನ್ನಿಗೆ ಐದು ಲಕ್ಷ ಆರು ಲಕ್ಷ ಏಳು ಲಕ್ಷ ಹತ್ತು ಲಕ್ಷ ಅಡ್ವಾನ್ಸ್ ಕೊಡ್ತಾರೆ ಅದನ್ನು ಸೀಜನ್ ಮುಗಿದ್ರೊಳಗೆ ಅವ್ರು ಮುಡಿಸ್ಬೇಕು ಇಂಥ ಹತ್ತು ಜನರ ಒಂದು ಟೀಮ್ ಇರುತ್ತೆ ಐದು ಜನ ಗಂಡ್ಮಕ್ಳು ಮಕ್ಕಳು ಐದು ಜನ ಹೆಣ್ಮಕ್ಳು ಸತಿ ಪತಿಗಳು ಬರ್ತಾರೆ ಅಧ್ಯಕ್ಷರೇ ಆ ಪತಿಗೆ ಪ್ಯಾರಲಿಸ್ ಆಗುತ್ತೆ ಅವನ್ನ ಆಸ್ಪತ್ರೆಗೆ ತೊಂದು ಹೋಗ್ತಾರೆ ಆ ಹೆಣ್ಮಗಳು ಒಂಬತ್ತು ತಿಂಗಳ ಗರ್ಭಿಣಿ ಕಟಾವು ಮಾಡ್ತಾಳೆ ಒಂಬತ್ತು ತಿಂಗಳಾದ ಒಂಬತ್ತನೇ ದಿವಸಕ್ಕೆ ಹೆರಿಗೆ ಆಗುತ್ತೆ ಎಲ್ಲಿ ಅದೇ ಕಬ್ಬಿನ ಪಡದಲ್ಲಿ ಆ ಹೆಣ್ಮಗಳು ನಾಲ್ಕು ಕಬ್ಬುಗಳನ್ನು ಹಿಂಗೆ ಕಟ್ಟಿ ಮೇಲೆ ಒಂದು ಚಾದರ್ ಹಾಕಿ ನೆರಳು ಮಾಡಿ ತಳಗಡೆ ಹುಲ್ಲು ಹಾಕಿ ಒಂದು ಅರಿಬಿ ಹಾಕಿ ಆ ಎತ್ತಿರತಕ್ಕಂಥ ಮಗನ ಆ ತಪ್ಪಲಲ್ಲಿ ಹಾಕ್ತಾಳೆ ಒಂದೇ ದಿವಸ ರೆಸ್ಟ್ ಮಾಡ್ತಾಳೆ ಅಧ್ಯಕ್ಷರೇ ಮೊದಲನೇ ದಿವ್ಸ ಕಬ್ಬು ಕಟಾವು ಮಾಡಲಿಕ್ಕೆ ಮತ್ತೆ ಪ್ರಾರಂಭ ಮಾಡ್ತಾಳೆ ಕಾರಣ ಹೊಟ್ಟೆ ಹಸಿವು ತಗೊಂಡಿರ್ತಕ್ಕಂಥ ಅಡ್ವಾನ್ಸದ ಸಾಲವನ್ನು ತೀರಿಸಬೇಕು ಇದ್ರಿಗೋಸ್ಕರ ಹೆರಿಗೆ ಆಗಿರ್ತಕ್ಕಂಥ ಹೆಣ್ಮಗಳು ಒಂದು ದಿವಸ ಬಿಡು ಮಾಡಿಕೊಂಡು ಎರಡನೇ ದಿವಸ ಕಟಾವು ಮಾಡ್ತಾಳೆ ಆ ಕಟಾವು ಮಾಡಿರ್ತಕ್ಕಂಥ ತಾಯಿಯ ರಕ್ತ ಆ ಭೂಮಿ ಮೇಲೆ ಬೀಳುತ್ತೆ ತನ್ನ ರಕ್ತವನ್ನ ಭೂಮಿ ಮೇಲೆ ಚೆಲ್ಲಿ ಒಂದು ಟನ್ ಕಬ್ಬನ ಕಟಾವು ಮಾಡ್ತಾಳೆ ಬಾಡಿಗೆದಾರ ಟ್ರ್ಯಾಕ್ಟರ್ ಓನರ್ ಆ ಕಬ್ಬ ಹೇರ್ಕೊಂಡು ಹೋಗ್ತಾನೆ ಇಪ್ಪತ್ತು ಟನ್ ಹೇರ್ಕೊಂಡು ಹೋಗ್ತಾನೆ ಅಲ್ಲಿ ಹೋದ್ಮೇಲೆ ಹದಿನೆಂಟು ಟನ್ ಆಗುತ್ತೆ ಸಾಗಾಣಿಕೆದಾರಿಗೆ ಎಷ್ಟು ಕೊಡ್ತಾರೆ ಮುನ್ನೂರ ಐವತ್ತು ರೂಪಾಯಿ ಹದಿನೆಂಟು ಟನ್ ಹೇಗೆ ಅಂತ ಹೇಳಿ ಹದಿನೆಂಟು ಟನ್ ಇಪ್ಪತ್ತು ಟನ್ ವಜನ್ ಇರ್ತಕ್ಕಂಥದ್ದು ಹದಿನೆಂಟು ಟನ್ ಆಗುತ್ತೆ ಹೇಗೆ ಬರ್ತೀನಿ ಸ್ವಲ್ಪ ಸಮಾಧಾನ ಕೇಳಿ ಎಲ್ಲವನ್ನ ಹೇಳ್ತೀನಿ ಮಧ್ಯದಲ್ಲಿ ಒಂದು ಖಾಸಗಿ ವೇಬ್ರಿಜ್ ಇರುತ್ತೆ ಖಾಸಗಿ ಕಟ್ ತೂಕ ಮಾಡ್ತಾನೆ ಕಾರ್ಖಾನೆಗೆ ಹೋಗ್ತಾನೆ ಅಲ್ಲಿ ಹೋದಾಗ ಹದಿನೆಂಟು ಟನ್ ಆಗುತ್ತೆ ಕಾರ್ಖಾನೆ ಮಾಲೀಕರ ಜೊತೆಗೆ ವಾದ ಮಾಡ್ತಾನೆ ಇಪ್ಪತ್ತು ಟನ್ ಹೇರ್ಕೊಂಡು ಬಂದಿದ್ದೀನಿ ಹದಿನೆಂಟು ಟನ್ ಆಗಿದೆ ಅಂತ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೇಳ್ತಾರೆ ನಾವು ಮಾಡಿರ್ತಕ್ಕಂಥ ತೂಕಕ್ಕೆ ಒಪ್ಪಿಗೆ ಇದ್ದರೆ ಒಳಗಡೆ ಖಾಲಿ ಮಾಡು ಇಲ್ಲಾದ್ರೂ ವಾಪಸ್ಸು ಎಲ್ಲಿ ಹೋಗ್ಬೇಕು ಯಾವ ಕಾರ್ಖಾನೆಗೆ ಹೋಗ್ಬೇಕು ಕಟಾವ್ ಆದೇಶ ಇರಲ್ಲ ಆ ಫ್ಯಾಕ್ಟ್ರಿಗೆ ಬಾಂಡ್ ಇರೋಲ್ಲ ಆ ಫ್ಯಾಕ್ಟ್ರಿ ಜೊತೆಗೆ ಆ ಓನರ್ನೂ ಬಾಂಡ್ ಆಗಿರಲ್ಲ ಅನಿವಾರ್ಯ ಅಲ್ಲೇ ಸುರಬೇಕು ಕಬ್ಬು ಬೆಳೆಗಾರ ಕಬ್ಬು ಬೆಳೆಗಾರ ರೈತಂದು ಎರಡು ಟನ್ನು ಹೋಯ್ತು ಸಾಗಾಣಿಕೆದಾರಂದು ಎರಡು ಟನ್ನು ಹೋಯ್ತು ಆ ಪಾಪ ಹೆಣ್ಣು ಮಗಳು ಕಷ್ಟಪಟ್ಟು ಮನೆ ಬಿಟ್ಟು ಹೆರಿಗೆ ಆಗಿರ್ತಕ್ಕಂಥ ಒಂದೇ ದಿವಸ ರೆಸ್ಟನ್ನು ಮಾಡಿ ಮರು ದಿವ್ಸ ಕಬ್ಬು ಕಟ್ಟಿರ್ತಕ್ಕಂಥ ಆ ತಾಯಿಯ ಕೂಲಿ ಒಂದು ಟನ್ ಎರಡು ಮುನ್ನೂರ ಇಪ್ಪತ್ತು ರೂಪಾಯಿ ಹೋಗುತ್ತೆ ಇಷ್ಟೇ ಅಲ್ಲ ಸರ್ಕಾರಕ್ಕೂ ಮೋಸ ಆಗುತ್ತೆ ಇಲ್ಲಿ ಕಬ್ಬನ್ನು ಒಳಗಡೆ ತಗೋತಾರೆ ಕ್ರಷಿಂಗ್ ಮಾಡ್ತಾರೆ ಸಕ್ಕರೆ ಬರುತ್ತೆ ಆ ಸಕ್ಕರೆಯನ್ನು ಪಾವತಿ ಮಾಡಲಾರ್ದೆ ಡಿ ಡಿ ತೊಗೊಳ್ಲಾರ್ದೆ ಚೆಕ್ ತಗೊಳ್ಲಾರ್ದೇ ಕ್ಯಾಶ್ ತೊಗೋತಾರೆ ಲಾರಿಯಲ್ಲಿ ಹೇರಿ ಕಳಿಸ್ತಾರೆ ಅವಾಗ ನಿಮ್ಮ ಜಿ ಎಸ್ ಟಿ ಹೋಗುತ್ತೆ ಆ ನಿಮ್ಮ ಜಿ ಎಸ್ ಟಿ ಹೋಗೋದ್ರ ಜೊತೆಗೆ ಒಂದು ಟನ್ ಕಬ್ಬಿಗೆ ಬರ್ತಕ್ಕಂಥ ಬಗ್ಯಾಸ್ ಅದ್ರ ಮ್ಯಾಗಿನ ಜಿ ಎಸ್ ಟಿ ಹೋಗುತ್ತೆ ಅದನ್ನು ನಂಬರ್ ಟೂದಲ್ಲಿ ಮಾರ್ತಾರೆ ಮೊಲಾಸಿಸ್ಸು ಸೆಂಟ್ರಲ್ ಎಕ್ಸೈಸ್ ಸ್ಟೇಟ್ ಎಕ್ಸೈಸ್ ಜಿ ಎಸ್ ಟಿ ಅದನ್ನು ನಂಬರ್ ಟೂದಲ್ಲಿ ಮಾರ್ತಾರೆ ಇದನ್ನು ಭಾಳಷ್ಟು ಸಕ್ಕರೆ ಸಚಿವರು ಹಿಂದಿನವರು ಇಂಥ ವಿಷಯಗಳನ್ನು ಗಮನದಲ್ಲಿ ತಂದಾಗ ಇವತ್ತು ನಮ್ಮದು ಏನೋ ಒಂದು ಸ್ವಲ್ಪ ಭರವಸೆ ಚಿಗರು ಒಡೆದಿದೆ ಈ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡೋಕ್ಕಿಂತ ಪೂರ್ವದಲ್ಲಿ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ರು ಮಣ್ಣೊಂದು ಹೇಳಿಕೆ ಕೊಟ್ಟು ನಾನು ಸಕ್ಕರೆ ಮೇಲೆ ನಾನು ಚಿಂತನೆಯನ್ನು ಪ್ರಾರಂಭ ಮಾಡಿದ್ದೀನಿ ಅನೇಕ ಕಡೆ ಕಬ್ಬು ಬೆಳೆಗಾರರಿಗೆ ಸಾಗಾಣಿಕೆದಾರರಿಗೆ ಕಟಾವುದಾರರಿಗೆ ಮೋಸ ಆಗ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ನಾನು ಸರ್ಕಾರದಿಂದ ತೂಕದ ಯಂತ್ರಗಳನ್ನು ಹಾಕಬೇಕು ಅಂತ ಹೇಳಿ ಚಿಂತನೆಯನ್ನು ಮಾಡಿದ್ದೀನಿ ಅಂತಕ್ಕಂಥ ಒಂದು ಪತ್ರಿಕೆಯಲ್ಲಿ ಓದಿದ ಮೇಲೇ ಇವತ್ತು ಹಿಂದೆ ನಾನು ಎರಡು ಬಾರಿ ಅಧಿವೇಶನದಲ್ಲಿ ವಿಷಯ ಪ್ರಸ್ತಾಪ ಮಾಡಿದಾಗ ಯಾವುದೇ ಪ್ರಯೋಜನ ಆಗಲಿಲ್ಲ ಯಾವುದೇ ನ್ಯಾಯ ಸಿಗಲಿಲ್ಲ ಆದರೆ ಇವತ್ತು ನನಗೇನು ಒಂದು ಆಶಾ ಚಿಗುರು ಹೊಡೆದಿದೆ ಅಂದರೆ ನಾವು ಪ್ರಸ್ತಾಪ ಮಾಡೋಕ್ಕಿಂತ ಪೂರ್ವದಲ್ಲಿ ಇವತ್ತು ಸಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ರು ಸ್ವಯಂ ಘೋಷಿತವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ನಮಗೆ ಒಂದು ಸ್ವಲ್ಪ ಭರವಸೆ ಚಿಗುರು ಹೊಡೆದಿದೆ ನಾನು ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಹಿಂದಿನ ಸಕ್ಕರೆ ಸಚಿವರು ಏಕಕಾಲಕ್ಕೆ ಇಪ್ಪತ್ತೊಂದು ಕಡೆ ದಾಳಿಯನ್ನು ಮಾಡಿದರಲ್ಲ ಎಲ್ಲಿನೂ ಏನು ಸಿಗಲಿಲ್ಲ ಕಾರಣ ಏನಂದ್ರೆ ಅಲ್ಲಿ ಹುಡುಕಿದ್ರೆ ಸಿಗಲಿಕ್ಕೆ ಇಲ್ಲ ಅಧ್ಯಕ್ಷರೇ ನೀವು ಯಾವತ್ತು ಹೋಗಿ ಅದನ್ನು ಇನ್ಸ್ಪೆಕ್ಷನ್ ಮಾಡಕ್ಕೆ ಹೋಗಿರಿ ಅಲ್ಲಿ ನಿಮಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಕಾರಣ ಏನಂದರೆ ಅತ್ಯಾಧುನಿಕವಾಗಿರ್ತಕ್ಕಂಥ ಮೋಸದ ಯಂತ್ರಗಳನ್ನು ಪ್ರಾರಂಭ ಮಾಡಿದ್ದಾರೆ ಒಂದು ಶಾಫ್ಟರ್ ತಯಾರು ಮಾಡಿದ್ದಾರೆ ಒಂದು ವ್ಯಾಪ್ ತಯಾರು ಮಾಡಿದ್ದಾರೆ ಒಬ್ಬನೇ ಇದನ್ನು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮಹಾರಾಷ್ಟ್ರ ಕರ್ನಾಟಕದಲ್ಲಿ ನಿಯಂತ್ರಣ ಮಾಡ್ತಕ್ಕಂಥ ಒಬ್ಬ ಭೂಗತ ದೊರೆ ಅಂತ ಹೇಳಿ ಕರಿಬೇಕಾಗತ್ತೆ ಅವನಿಗೆ ಇದನ್ನೆಲ್ಲವನ್ನು ನಿಯಂತ್ರಣ ಮಾಡೋ ಒಬ್ಬನೇ ವ್ಯಕ್ತಿ ಮತ್ತು ಅದೆಲ್ಲ ನನಗೆ ಗೊತ್ತಿದ್ರೆ ನಾನೇ ಆ ಕೆಲಸ ಮಾಡ್ತಿದ್ದೆ ಸರ್ಕಾರ ಗಮನಕ್ಕೆ ತರ್ತಾ ಇದೆ ಅಧ್ಯಕ್ಷರೇ ಸರಿ ನನಗೆ ನಗು ಬರ್ತದೆ ಇಲ್ಲಿ ರಾಜ ಕಾಗೇರೋದರ್ ಅವ್ರ ತಂದೆಯವರು ಜಿಲ್ಲಾ ಪಂಚಾಯತಿ ಸದಸ್ಯರಿದ್ದರು ಅವಾಗ ಸರಿ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಆ ಗ್ರಾಮ ಪಂಚಾಯತಿ ಒಂದು ಸರಿ ಕಳುವಾಯ್ತು ಆ ಗ್ರಾಮ ಪಂಚಾಯತಿ ಕಳುವಾದಾಗ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಒಂದು ವಾರ ಆಗುತ್ತೆ ಸಾಹೇಬ್ರೆ ಸಬ್ ಇನ್ಸ್ಪೆಕ್ಟರ್ ಬಂದಾಗ ಕೇಳ್ತಾನೆ ನಮ್ಮ ಪಂಚಾಯತಿ ಕಳವಾದದ್ದು ಎಲ್ಲಿಗೆ ಬಂತು ಅಂತ ಹೇಳಿ ಅವಾಗ ಸಬ್ ಇನ್ಸ್ಪೆಕ್ಟ್ರ್ ಅವ್ರ ತಂದೆಯವ್ರು ಕೇಳಿದಂತ ಯಾರು ಕಳು ಮಾಡಿದಾರೆ ಹೇಳು ಅವ್ರನ್ನ ತಂದು ಒಳಗೆ ಹಾಕ್ತೀನಿ ಅಂತ ಹೇಳಿದರು ಯಾರು ಕಳು ಮಾಡಿದಾರಲ್ಲ ಅವ್ರ ಹೆಸರು ಹೇಳು ಅವ್ರನ್ನ ತಂದು ಒಳಗಡೆ ಹಾಕಿ ಅದನ್ನು ವಸೂಲು ಮಾಡ್ತೀನಿ ಅಂತ ಅಂತೇಳಿದಂತ ರಾಜ್ಕಾಯಿಗೆ ಅವ್ರ ಅಪ್ಪ ಉತ್ತರ ಏನು ಕೊಟ್ಟು ಗೊತ್ತಂದ್ರೆ ಅದಕ್ಕೆ ನನಗೆ ಬೊಗಳಾಕೆ ಬರ್ತಿತ್ತು ಅಂದ್ರೆ ನಾನು ಯಾಕೆ ಸ ನಾಯಿ ಸಾಕ್ತೀನಿ ಅಂತ ಕೇಳಿದಂತ ನನಗೆ ಬೊಗಳಿಕ್ಕೆ ಬರ್ತಿದ್ರೆ ನಾನು ಯಾಕೆ ನಾಯಿ ಸಾಕ್ತಿದ್ದಿ ಅಂತ ಕೇಳಿದಂತೆ ಅಧ್ಯಕ್ಷರೇ ಇದು ಮಹಾರಾಷ್ಟ್ರದಿಂದ ಒಂದು ಜಾಲ ಇದೆ ಕೊಲ್ಲಾಪುರದಿಂದ ಪ್ರಾರಂಭ ಆಗುತ್ತೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಕಾರ್ಖಾನೆ ಯಂತ್ರಗಳೇನು ಇದಾವಲ್ಲ ಆ ಸಾಫ್ಟ್ವೇರ್ದಲ್ಲಿ ಅಡವಳಿಕೆ ಮಾಡಿದ್ದಾರೆ ಈಗ ಹೆಂಗೆ ನಮ್ಮ ಮೊಬೈಲದೊಳಗೆ ಒಂದು ಆ್ಯಪ್ ರೆಡಿ ಆಗತ್ತಲ್ಲ ಆ್ಯಪ್ ಆಪ್ರೇಟ್ ಮಾಡ್ತಾರಲ್ಲ ಇದನ್ನ ಅಪ್ಲೋಡ್ ಮಾಡೋದು ಅದನ್ನು ಅನೇಕ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಒಂದೇ ಕಡೆ ಕೂಡ ಮಾಡ್ತಾರಲ್ಲ ಅಂಥದ್ದೇ ಇದೊಂದು ಜಾಲ ಆ ಕಾರ್ಖಾನೆ ಅವ್ರಿಗೆ ಏನು ಕೊಟ್ಟಿದ್ದಾರೆ ಅಂದರೆ ಬರೀ ಒಂದು ರಿಮೋಟ್ ಕೊಟ್ಟಿದ್ದಾರೆ ಅಲ್ಲಿ ಎರಡು ವೇಬ್ರಿಜ್ ಇರುತ್ತೆ ಒಂದು ಸಕ್ಕರೆ ತೂಕ ಮಾಡೋದು ಒಂದು ಕಬ್ ತೂಕ ಮಾಡೋದು ಎರಡಕ್ಕೂ ಕೂಡ ಅದನ್ನು ಅಳವಡಿಸಿದ್ದಾರೆ ಇವ್ರಿಗೆ ಎರಡು ರಿಮೋಟ್ ಕೊಡ್ತಾರೆ ಅಧ್ಯಕ್ಷರೇ ಯಾರು ಜಾಂಡ್ರ ಬಂದು ಬೇರೆ ಕಡೆ ಏನಾದರೂ ತೂಕ ಮಾಡ್ಕೊಂಡು ಬಂದಾಗ ಆ ಒಂದು ಫ್ಯಾಕ್ಟ್ರಿಗೆ ಬಂದಾಗ ಎಲ್ಲಿ ಖಾಸಗಿ ಯಂತ್ರಗಳು ಇರ್ತಾವಲ್ಲ ಅಧ್ಯಕ್ಷರೇ ಇದು ಜಾಲ ಯಾವ ಮಟ್ಟಕ್ಕಿದೆ ಅಂದರೆ ಈ ಖಾಸಗಿ ಯಂತ್ರಗಳನ್ನು ತೂಕದ ಯಂತ್ರಗಳು ಹಾಕ್ಕೊಂಡಿರ್ತಾರಲ್ಲ ಅವ್ರ ಜೊತೆಗೂ ಕೂಡ ಒಡಂಬಡಿಕೆ ಇದೆ ಅವ್ನು ಫೋನ್ ಮಾಡಿ ಹೇಳ್ತಾನೆ ಅವ್ರಿಗೆ ಇಂಥ ಟ್ರ್ಯಾಕ್ಟ್ರು ಇಂಥ ನಂಬರು ಇಷ್ಟು ವಜನ್ ಆಗಿದೆ ತೂಕ ಮಾಡ್ಕೊಂಡು ಬಂದಿದೆ ನಿನ್ನ ಕಾರ್ಖಾನೆಗೆ ಇದೆ ಅಂತ ಅವಾಗ ಈ ವೇಬ್ರಿಜದಲ್ಲಿರ್ತಕ್ಕಂಥ ವ್ಯಕ್ತಿ ಅದನ್ನು ರಿಮೋಟ್ ಇರುತ್ತಲ್ಲ ಅದನ್ನು ಆಫ್ ಮಾಡ್ತಾನೆ ಅಲ್ಲಿ ಇಪ್ಪತ್ತು ಟನ್ ಆಗಿದ್ರೆ ಅಲ್ಲಿ ಇಪ್ಪತ್ತು ಆಗುತ್ತೆ ಅವನ ಸಂಶಯ ನಿವಾರಣೆ ಆಗತ್ತೆ ಆವಾಗ ಅವನು ಮುಂದೆ ಯಾವತ್ತೂ ತೂಕ ಮಾಡೋಕ್ಕೆ ಹೋಗಲ್ಲ ಅನೇಕ ಸಕ್ಕರೆ ಕಾರ್ಖಾನೆಗಳಲ್ಲಿ ಇವು ಪ್ರತ್ಯಕ್ಷವಾಗಿ ಹಿಡಿದು ಗಲಾಟೆ ಮಾಡಿ ರೈತರು ದಂಗೆ ಮಾಡಿದಾಗ ರೈತರ ಮೇಲೆನ ಹಲ್ಲೆ ಆಗಿರ್ತಕ್ಕಂಥದ್ದಿದೆ ಗುಂಡಾಗಳನ್ನು ಕರೆಸಿ ಟ್ರ್ಯಾಕ್ಟರ್ ಮಾಲೀಕನ್ನ ಮತ್ತು ಕಬ್ಬು ಬೆಳೆಗಾರರನ್ನ ಹೊಡೆದಿರ್ತಕ್ಕಂಥದ್ದು ಕೇಸ್ಗಳಿದಾವೆ ಅಧ್ಯಕ್ಷರೇ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಅನೇಕ ಕಡೆ ಖಾಸಗಿ ಕಾರ್ಖಾನೆಗಳು ಇವತ್ತು ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿದಾವೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಹತ್ತು ವರ್ಷ ಆದರೂ ಕೂಡ ಸಾಲು ಮುಟ್ಟಲ್ಲ ಭಾಳಷ್ಟು ಜನರ ಆರೋಪ ಏನು ಖಾಸಗಿ ಕಾರ್ಖಾನೆಯವರಿಗೆ ಪ್ರಾಮಾಣಿಕವಾಗಿ ಮಾಡ್ತಾರೆ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಕಳ್ತನ ಮಾಡ್ತಾರೆ ದರೋಡೆ ಮಾಡ್ತಾರೆ ಅವರು ಮೋಸ ಮಾಡ್ತಾರೆ ಅದರಿಂದ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಹಾನಿಯಲ್ಲಿದ್ದಾವೆ ಬರಲ್ಲ ಅದು ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಪ್ರಾಮಾಣಿಕವಾಗಿ ನಡ್ಸ್ಕೊತಿರೋದ್ರಿಂದ ಇವರು ಖಾಸಗಿ ಕಾರ್ಖಾನೆಯವರು ದಗಾಕೋರ್ ಮಾಡೋದರಿಂದ ಅಧ್ಯಕ್ಷರೇ ನಿಮ್ಗೆ ಹೇಳ್ತೀನಿ ಒಂದೊಂದು ಕಾರ್ಖಾನೆಯವರು ಒಂದು ವರ್ಷಕ್ಕೆ ನಲವತ್ತು ಸಾವಿರದಿಂದ ಐವತ್ತು ಸಾವಿರ ಟನ್ ಕಬ್ಬನ್ನು ರೈತರನ್ನು ಸಾಗಾಣಿಕೆದಾರರನ್ನು ಮತ್ತು ಕಟಾವ್ದಾರನ್ನು ಮೋಸ ಮಾಡಿ ಇವತ್ತು ನಾವು ನೋಡ್ತೀವಿ ಐದು ವರ್ಷದಲ್ಲಿ ಒಂದು ಕಾರ್ಖಾನೆ ಹಾಕಿದರೆ ಐದನೇ ವರ್ಷಕ್ಕೆ ಮತ್ತೆ ಜಮೀನು ಮತ್ತೊಂದು ಕಾರ್ಖಾನೆ ನೋಡ್ಲಿಕ್ಕೆ ಮಾಡಿ ತಯಾರು ಮಾಡಲಿಕ್ಕೆ ಹೋಗ್ತಾರೆ ಹೇಗೆ ಲಾಭ ಆಗುತ್ತೆ ಎಲ್ಲಿಂದ ಬರುತ್ತೆ ಇದನ್ನೆಲ್ಲವನ್ನು ನೋಡಿದಾಗ ನಮಗನಿಸುತ್ತೆ ಇವರು ಮೋಸದಿಂದ ಮಾಡಿರ್ತಕ್ಕಂಥ ಹಣದಿಂದ ಮತ್ತೆ ಹೊಸ ಹೊಸ ಸಕ್ಕರೆ ಕಾರ್ಖಾನೆಗಳನ್ನು ಮಾಡ್ತಾ ಅನ್ನೋದು ಬಹಳ ಸ್ಪಷ್ಟವಾಗಿ ಇವತ್ತು ನಮಗೆ ಗೊತ್ತಾಗುತ್ತೆ ಅದಕ್ಕೆ ಮಾನ್ಯ ಅಧ್ಯಕ್ಷರೇ ಸಕ್ಕರೆ ಸಚಿವರಿಗೆ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ ನಿನ್ನ ಮೇಲೆ ಒಂದು ಭರವಸೆ ಇಡ್ತೀವಿ ಅಧಿಕಾರ ಶಾಶ್ವತಿ ಯಾವ ವ್ಯಕ್ತಿಗೂ ಅಲ್ಲ ಮನುಷ್ಯ ಹುಟ್ಟಿದ ಮೇಲೆ ಅವಿಶ್ಯ ಅಂತಸ್ತು ಮತ್ತು ಅಧಿಕಾರ ಯಾವತ್ತು ನಿರಂತರವಾಗಿರ್ತಕ್ಕಂಥದ್ದಲ್ಲ ಇದು ಹುಟ್ಟಿದ ಮನುಷ್ಯ ಒಂದು ಸಲ ಸಾಯಲೇಬೇಕು ಬಂದಿರ್ತಕ್ಕಂಥ ಅಧಿಕಾರ ಒಂದು ಸಲ ಹೋಗಲೇಬೇಕು ಭಗವಂತ ಕೊಟ್ಟಿರ್ತಕ್ಕಂಥ ಐಶ್ವರ್ಯನೂ ಒಂದು ಸಲ ಹೋಗಲೇಬೇಕು ಇವು ಯಾವೂ ಶಾಶ್ವತ ಅಲ್ಲ ನಾನು ಸಕ್ಕರೆ ಸಚಿವರಿಗೆ ಇವತ್ತು ವಿನಂತಿ ಮಾಡ್ತೀನಿ ಆ ಭಾಗದಲ್ಲಿ ಹುಟ್ಟಿ ರೈತರ ಮಧ್ಯದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಇರೋದರಿಂದ ಅದು ಎಷ್ಟು ದಿವಸ ಇರ್ತದೆ ಇರಲಿ ಎಷ್ಟು ದಿವಸ ಹೋಗ್ತದೆ ಹೋಗಲಿ ಆದರೆ ನಿನ್ನ ಹೆಸರು ಶಾಶ್ವತವಾಗಿ ಆ ಭಾಗದಲ್ಲಿ ಉಳಿಬೇಕಾದ್ರೆ ಆ ಭಾಗದಲ್ಲಿರ್ತಕ್ಕಂಥ ರೈತರ ಕಬ್ಬು ಬೆಳೆಗಾರರ ಒಂದು ಶ್ರಮದ ಫಲ ಅವರು ಮಾಡಿರ್ತಕ್ಕಂಥ ಶ್ರಮಕ್ಕೆ ಬೆಲೆ ಸಿಗಬೇಕಾದ್ರೆ ಆ ಪುಣ್ಯದ ಕೆಲಸ ನಿನ್ನಿಂದ ಆಗಬೇಕು ಅಂತೇಳಿ ನಾನು ಅಪೇಕ್ಷೆ ಪಡ್ತೀನಿ ಸಾರಿಗೆದಾರರಿರ್ಬೋದು ಕಟಾವುದಾರರು ಇರ್ಬೋದು ಕಬ್ಬು ಬೆಳೆಗಾರರು ಇವರೆಲ್ಲರ ಒಂದು ಶ್ರಮದ ಫಲ ಅವರಿಗೆ ಸಿಗಬೇಕಾದ್ರೆ ಇವತ್ತು ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ರು ತಮ್ಮ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿಕೊಂಡು ಅವರು ಯಾರೇ ಇರಲಿ ಯಾವುದೇ ಪಕ್ಷದವ್ರು ಇರಲಿ ಎಂಥ ಬಲಾಟ್ಯವಾಗಿರಲಿ ಅವ್ರ ಮೇಲೆ ನಿರ್ದಾಕ್ಷಣ ಕ್ರಮಗಳನ್ನು ತಗೊಂಡು ಈ ಕಬ್ಬು ಬೆಳೆಗಾರರಿಗೆ ಸಾಗಾಣಿಕೆದಾರರಿಗೆ ಅದರ ಜೊತೆಗೆ ಕಟಾವುದಾರರಿಗೆ ಪಾಪ ಬಡವರು ಹೊಟ್ಟೆಗಾಗಿ ಬಂದಿರತಕ್ಕಂಥವರು ಅಂಥವರಿಗೆ ನ್ಯಾಯ ಸಿಗಬೇಕು ಅದರ ಜೊತೆಗೆ ಸರ್ಕಾರಕ್ಕಾಗತಕ್ಕಂಥ ಹಾನಿ ಈ ಟ್ಯಾಕ್ಸನ್ನು ಉಳಿಸ್ತಕ್ಕಂಥದ್ದೇನು ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಮೋಸ ಆಗುತ್ತೆ ಅದಕ್ಕೆ ತಾವು ಭಾಳ ಶಿಸ್ತವಾಗಿರ್ತಕ್ಕಂಥ ಕ್ರಮಗಳನ್ನು ತಗೋಬೇಕು ಆ ಕೆಲಸವನ್ನು ನಿಮ್ಮಿಂದ ಆಗಲಿ ಅಂತ ಹೇಳಿ ನಾನು ಬಯಸ್ತೀನಿ ಎಂಥ ನಿನಗೆ ಒತ್ತಡ ಬಂದರೂ ಸಹಿತ ನಾವೆಲ್ಲರೂ ಕೂಡ ಬಿಜಾಪುರ ಬಾಗಲಕೋಟೆ ಬೆಳಗಾಮು ಪಕ್ಷಾತೀತವಾಗಿ ಎಲ್ಲರೂ ಶಾಸಕರು ನಿಮ್ಮ ಜೊತೆಗಿರ್ತೀವಿ ಕಾರ್ಖಾನೆ ಮಾಲೀಕರನ್ನು ಹೊರತುಪಡಿಸಿ ಮನೆಯೊಂದು ಮಾತು ಹೇಳಿದರು ಅವರು ಶಿವಾನಂದ ಪಾಟೀಲ್ ಲಕ್ಷ್ಮಣ ಸೌದಿದು ಒಂದು ಕಾರ್ಖಾನೆ ಇದೆ ಅಂತ ಹೌದು ಕಾರ್ಖಾನೆ ನನ್ನ ಸ್ವಂತದ್ದಲ್ಲ ಸಹಕಾರಿ ತಳಹದ ಮೇಲೆ ಇವತ್ತು ಕರ್ನಾಟಕದಲ್ಲಿ ಏನಾದರೂ ಒಂದು ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕವಾಗಿ ಅತಿ ಹೆಚ್ಚು ಕಬ್ಬಿಗೆ ಬಿಲ್ಲನ್ನು ಕೊಡ್ತಕ್ಕಂಥ ಒಂದೇ ಒಂದು ಕಾರ್ಖಾನೆ ಇದ್ದರೆ ಇವತ್ತು ಕೃಷ್ಣ ಸಕ್ಕರೆ ಕಾರ್ಖಾನೆ ಇವತ್ತು ಇಲ್ಲಿ ಉಪಮುಖ್ಯಮಂತ್ರಿಗಳಿದ್ದಾರೆ ರಜಣ್ಣ ಇಲ್ಲಿ ಉಪಮುಖ್ಯಮಂತ್ರಿಗಳಿದ್ದಾರೆ ಅವರು ಸ್ಮರಣೆ ಮಾಡಬೇಕಾಗುತ್ತೆ ಅವರು ಹಿಂದೊಂದೇ ಕಾಲದಲ್ಲಿ ಅವರ ಅಧಿಕಾರ ಇದ್ದಂಥ ಸಂದರ್ಭದೊಳಗೆ ಆ ಕಾರ್ಖಾನೆ ಸಾಲ ಸಿಗದೇ ಇರತಕ್ಕಂಥ ಸಂದರ್ಭದೊಳಗೆ ಅವತ್ತು ಅಪೇಕ್ಷ ಬ್ಯಾಂಕ್ಗಳಿಗೆ ಅನೇಕ ಬ್ಯಾಂಕ್ಗಳಿಗೆ ಅವರು ಸಹಕಾರಿ ಸಚಿವರಿದ್ದಂಥ ಸಂದರ್ಭದಲ್ಲಿ ಸಾಲವನ್ನು ಕೊಡಿಸಿ ಆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿಸಿರ್ತಕ್ಕಂಥದ್ರಲ್ಲಿ ಅವರ ಅಳಲಿ ಸೇವೆಯೂ ಕೂಡ ಅದರಲ್ಲಿದೆ ಅವತ್ತಿನ ನಡೆದ ಇವತ್ತಿನ ತನಕ ಆ ಕಾರ್ಖಾನೆಯನ್ನು ಉಳಿಸಿ ಬೆಳೆಸಿಕೊಂಡು ಒಬ್ಬ ರೈತನಿಗೆ ಒಂದು ಕಬ್ಬಲ್ಲ ಒಂದು ಕಿಲೋ ವ್ಯತ್ಯಾಸ ಆಗಲಾರ್ದಂಗೆ ನಡ್ಕೊಂಡು ಕಾರ್ಖಾನೆ ಅದು ಯಾರು ಇದ್ರೆ ಅತಿನಿಯಲ್ಲಿರತಕ್ಕಂಥ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಶಿವಾನಂದ ಪಾಟೀಲ್ ಬಹುತೇಕ ಅವರಿಗೆ ಅನಿಸುತ್ತೆ ಲಕ್ಷ್ಮಣ ಸವದಿ ಅವ್ರದ್ದು ಅಲ್ಲ ಅದು ಅಲ್ಲಿ ಸುಮಾರು ಹದಿನೇಳು ಸಾವಿರ ರೈತರ ಸಹಕಾರದಿಂದ ಆಗಿರ್ತಕ್ಕಂಥ ಒಂದು ಸಕ್ಕರೆ ಕಾರ್ಖಾನೆ ಸರಿ ಅದಕ್ಕೆ ನಾನು ಇನ್ನೂ ಅನೇಕ ಜನ ಮಾತಾಡ್ಲಿಕ್ಕಿದ್ದಾರೆ ಈ ವಿಷಯದಲ್ಲಿ ಬೆಳಕನ್ನು ಇದೆ ನನಗಿರುವ ಸಂಕ್ಷಿಪ್ತ ಮಾಹಿತಿಯನ್ನು ನನಗೆ ಸಿಕ್ಕಿರ್ತಕ್ಕಂಥ ಅಲ್ಪ ಮಾಹಿತಿಗಳನ್ನು ನಾನು ಸಚಿವರ ಮುಂದೆ ಇಟ್ಟಿದ್ದೆ ಮುಂದಿನ ದಿನಮಾನದಲ್ಲಿ ನಮ್ಮ ಸಕ್ಕರೆ ಸಚಿವರು ಆ ಒಂದು ದಿಟ್ಟ ಹೆಜ್ಜೆಯನ್ನು ಇಡ್ತಾರು ಅಂತಕ್ಕಂಥ ಭರವಸೆಯನ್ನು ನಾವು ಇಟ್ಟಿದ್ದೀವಿ ಮುಂದಿನ ದಿನಮಾನದಲ್ಲಿ ಆ ಭರವಸೆ ಹುಷಿ ಆಗಬಾರ್ದು ಆ ಭಾಗದ ಕಬ್ಬು ಬೆಳೆಗಾರರು ಶಿವಾನಂದ ಪಾಟೀಲರು ಸಕ್ಕರೆ ಸಚಿವರಾದ ಮೇಲೆ ನಿಜವಾದ ನ್ಯಾಯವನ್ನು ಕೊಟ್ಟರು ಹೇಳಿ ಆ ಭಾಗದಲ್ಲಿರ್ತಕ್ಕಂಥ ಕಬ್ಬು ಬೆಳಗಾರರು ಹೇಳುವಂಥ ಮಾತನ್ನು ಅವರ ಕಾಲಾವಧಿಯಲ್ಲಿ ಆಗಲಿ ಅಂತ ಹೇಳಿ ಅವರಿಗೆ ಶುಭವನ್ನು ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಇನ್ನೂ ಮಧ್ಯದಲ್ಲಿ ಅಲ್ವೇ ವಿಚಾರಗಳನ್ನು ಕೇಳಿದರೆ ಅವರಿಗೇನಾದರೂ ಒಂದು ಹೆಚ್ಚಿನ ಮಾಹಿತಿ ಬೇಕಾದ ಕೊಡ್ಬೋದು ಅಧ್ಯಕ್ಷರೇ ನಿಮ್ಮ ಮುಖಾಂತರ ನಾನು ಹೇಳ್ತೀನಿ ಇಲ್ಲಿ ಈ ಸಭೆಯಲ್ಲಿ ಹೇಳೋದ್ರಿಂದ ಅಲ್ಲಿರ್ತಕ್ಕಂಥ ಕೆಲವೊಂದು ಗೌಪ್ಯವಾಗಿರ್ತಕ್ಕಂಥ ಮಾಹಿತಿ ಅವ್ರು ಕೇಳಿದರೆ ನಾನು ಗೌಪ್ಯವಾಗಿ ಅವ್ರ ಭಟ್ಟಿಯಾಗಿ ಅದನ್ನು ಯಾವ ಥರದಿಂದ ಅವರನ್ನು ನಿಯಂತ್ರಣ ಮಾಡಬೇಕು ಯಾವ ಥರದಿಂದ ಆ ಕಳ್ಳರನ್ನು ಹಿಡಬೇಕು ಆ ಕಳ್ಳರನ್ನು ಹಿಡಿದು ಅವರಿಗೆ ಶಿಕ್ಷೆಯನ್ನು ಕೊಡಿಸಲಿಕ್ಕೆ ಅವ್ರ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದರೆ ಅವರಿಗೆ ಸೂಕ್ಷ್ಮವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಭದ್ರಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅನೇಕ ಜನ ನಮ್ಮ ಮಾತಾಡ್ತಾರೆ ಅವರು ಅಂತ ಉತ್ತರ ರಾಜಕಾಗಿ ಬಹುತೇಕ ಈಗ ಲಕ್ಷ್ಮಣ್ ಸಂಗಬ್ ಸವದಿ ಅವರು ಎಲ್ಲ ವಿಚಾರವನ್ನು ಕೂಡ ಹೇಳಿದ್ದಾರೆ ಈ ಕಬು ಬೆಲ್ಲಗಾಗುವ ಮೋಸದಲ್ಲಿ ಇವರೆಲ್ಲದ ವಿಚಾರ ಬಿಟ್ಟು ಬೇರನಿದ್ರೆ ಅದನ್ನು ಗಮನಕ್ಕೆ ತಾನು